ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು ಜೂನಿಯರ್ ಸಿಲ್ಕ್ಸ್ಮಿತಾ ಫೋಟೋ. ಹಾಟ್ ಲುಕ್ಗೆ ನೆಟ್ಟಿಗರು ಬೋಲ್ಡ್. ಸಾಮಾಜಿಕ ಜಾಲತಾಣದಲ್ಲಿ ನಟಿ ವಿಷ್ಣುಪ್ರಿಯಾ ಗಾಂಧಿ ಫೋಟೋ ಸಖತ್ ವೈರಲ್ ಆಗುತ್ತಿದೆ. ಯಾರು ಈ ನಟಿ ಎಂದು ಯೋಚಿಸುವ ಮುನ್ನವೇ ತಲೆಯಲ್ಲಿ ಹೆಸರು ಉಳಿಯುತ್ತದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ವಿಷ್ಣುಪ್ರಿಯಾ ಗಾಂಧಿ ಫೋಟೋಗಳನ್ನು ನೋಡಿ ನೆಟ್ಟಿಗರು ಜೂನಿಯರ್ ಸಿಲ್ಕ್ಸ್ಮಿತಾ ಎಂದು ಕರೆಯುತ್ತಿದ್ದಾರೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಮೂಲಕ ಗುರುತಿಸಿಕೊಂಡಿರುವ ಕಲಾವಿದೆ ವಿಷ್ಣುಪ್ರಿಯಾ ಈಗಾಗಲೇ ಸಿಲ್ಕ್ಸ್ಮಿತಾ ರೀತಿ 2-3 ಲುಕ್ಗಳನ್ನು ರಿಕ್ರಿಯೇಟ್ ಮಾಡಿದ್ದಾರೆ. ಮಾರ್ಕ್ ಆಂಟನಿ ಸಿನಿಮಾದಲ್ಲಿ ವಿಷ್ಣುಪ್ರಿಯಾ ನಟಿಸುತ್ತಿದ್ದಾರೆ. ನಟ ವಿಶಾಲ್ ಮತ್ತು ಎನ್ ಜಿ ಸೂರ್ಯ ನಟಿಸುತ್ತಿರುವ ಸಿನಿಮಾ ಇದು. ಮಾರ್ಕ್ ಆಂಟನಿ ಚಿತ್ರದ ಮತ್ತೊಂದು ವಿಶೇಷತೆ ಏನೆಂದರೆ ವಿಷ್ಣುಪ್ರಿಯಾ ಜೂನಿಯರ್ ಸಿಲ್ಕ್ಸ್ಮಿತಾಗಳನ್ನು ಮಾಡುತ್ತಿದ್ದಾರೆ. ಸೇಮ್ ಲುಕ್ನಲ್ಲಿ ನಿಂತಿದ್ದಾರೆ. ಜನರು ಜೂನಿಯರ್ ಸಿಲ್ಕ್ಸ್ಮಿತಾ ಎಂದು ಕರೆಯುತ್ತಿದ್ದಂತೆ ವಿಷ್ಣುಪ್ರಿಯಾ ಮೇಕಪ್ ಮಾಡಿಕೊಳ್ಳುವ ಸ್ಟೈಲ್ ಮತ್ತು ಡ್ರೆಸ್ಸಿಂಗ್ ಬದಲಾಯಿಸಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿರುವ ವಿಷ್ಣುಪ್ರಿಯಾ ಸುಮಾರು 800 ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ನೆಟ್ಫ್ಲಿಕ್ಸ್ನ ಜನಪ್ರಿಯ ಶೋ ಕ್ಲಾಸ್ ಸಾಕಷ್ಟು ಮನ್ನಣೆಯನ್ನು ಗಳಿಸಿದೆ ಮತ್ತು ಅದರ ಪ್ರಮುಖ ನಟಿ ಅಂಜಲಿ ಶಿವರಾಮನ್ ಐಶ್ವರ್ಯ ರೈ ಬಚ್ಚನ್ ಅವರ ಹೋಲಿಕೆಗಾಗಿ ಚರ್ಚೆಯಲ್ಲಿದ್ದಾರೆ. ಯಾರಿದು ಅಂಜಲಿ ಶಿವರಾಮನ್? ಜನಪ್ರಿಯ ಓಟಿಟಿ ಶೋ ಕ್ಲಾಸ್ ಈ ತಿಂಗಳು ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆಯಾದಾಗಿನಿಂದ ಸಖತ್ ಚರ್ಚೆಯಾಗಿದೆ. ಕ್ಲಾಸ್ ಫ್ಯಾನ್ಸಿಕ್ ಶೋ ಎಲೈಟ್ನ ಹಿಂದಿ ಆವೃತ್ತಿ ಇದು. ವಿಶ್ವಾದ್ಯಂತ ಅತಿ ಹೆಚ್ಚು ವೀಕ್ಷಿಸಿದ ಶೋಗಳಲ್ಲಿ ಒಂದು. ಕ್ಲಾಸ್ ಭಾರತೀಯ ಸಮಾಜದ ವಿಮರ್ಶಾತ್ಮಕ ಪ್ರಾತಿನಿಧ್ಯದ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ಅಸಮಾನತೆ, ಭ್ರಷ್ಟಾಚಾರ, ಜಾತೀಯತೆ ಮತ್ತು ದ್ವೇಷದಂತಹ ಸೂಕ್ಷ್ಮ ವಿಷಯಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ಕ್ಲಾಸ್ ಕೂಡ ಭಾರತೀಯ ಪ್ರೇಕ್ಷಕರಿಂದ ಹೆಚ್ಚು ಇಷ್ಟಪಟ್ಟ ಶೋಗಳಲ್ಲಿ ಒಂದಾಗಿತ್ತು ಮತ್ತು ಎಲೈಟ್ನಂತೆ ಇದು ಬಾರಿ ಅಭಿಮಾನಿಗಳನ್ನು ಗಳಿಸಿದೆ. ಪಾತ್ರಗಳ ಪೈಕಿ ನಟಿ ಅಂಜಲಿ ಶಿವರಾಮನ್ ನಿರ್ವಹಿಸಿದ ಸುಹಾಸಿನಿ ಅಹೂಜಾ ಪಾತ್ರ ಎಲ್ಲರ ಕಣ್ಮನ ಸೆಳೆದಿದೆ. ಅಂಜಲಿ ಶಿವರಾಮನ್ ಮುಖ್ಯ ನಾಯಕಿಯರಲ್ಲಿ ಒಬ್ಬರು ಮತ್ತು ಸಾಕಷ್ಟು ಮನ್ನಣೆಯನ್ನು ಗಳಿಸಿದ್ದಾರೆ. ಕ್ಲಾಸ್ನ ನಟಿ ಅಂಜಲಿ ಶಿವರಾಮನ್ ಅವರು ವ್ಯಕ್ತಿತ್ವ ಮತ್ತು ಪವರ್ ಪ್ಯಾಕ್ಡ್ ಅಭಿನಯದ ಹೊರತಾಗಿ ಅವರನ್ನು ಐಶ್ವರ್ಯ ರೈ ಬಚ್ಚನ್ ಮತ್ತು ಸ್ನೇಹ ಉಲಾಗೆ ಹೋಲಿಸಲಾಗುತ್ತಿದೆ. ನೆಟಿಜನ್ಗಳು ಅಂಜಲಿ ಶಿವರಾಮನ್ ಅವರು ಐಶ್ವರ್ಯ ಅವರಂತೆಯೇ ಇದ್ದಾರೆ ಎಂದು ಹೇಳುತ್ತಾರೆ. ರೆಡ್ಡಿಟ್ ಬಳಕೆದಾರರು ಕ್ಲಾಸ್ನಿಂದ ಅಂಜಲಿ ಶಿವರಾಮನ್ ಅವರ ಸ್ಕ್ರೀನ್ಶಾಟ್ಗಳನ್ನು ಹಂಚಿಕೊಂಡಿದ್ದಾರೆ. ಫೋಟೋ ಹಂಚಿಕೊಂಡ ತಕ್ಷಣ ನೆಟಿಜನ್ಗಳು ಶೀಘ್ರವಾಗಿ ಪ್ರತಿಕ್ರಿಯಿಸಿದರು ಮತ್ತು ಅವರು ಅಂಜಲಿ ನೋಟದ ಬಗ್ಗೆ ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದರು. ಕೆಲವು ಅಭಿಮಾನಿಗಳು ಅಂಜಲಿಯನ್ನು ಜೂನಿಯರ್ ಐಶ್ವರ್ಯರಿಗೆ ಹೋಲಿಸಿದರೆ ಇತರರು ಅವರನ್ನು ನಟಿ ಸ್ನೇಹ ಉಲ್ಲಾಲ್ ಎಂದು ಕರೆದರು. ಸ್ನೇಹ ಉಲ್ಲಾಲ್ ಅವರು ಸಲ್ಮಾನ್ ಖಾನ್ ಜೊತೆ ಲಕ್ಕಿ, ನೋ ಟೈಮ್ ಫಾರ್ ಲವ್ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಂಜಲಿ ಶಿವರಾಮನ್ ಒಬ್ಬ ನಟಿ ಮಾತ್ರವಲ್ಲ, ಅವರು ಮಾಡೆಲ್ ಮತ್ತು ಗಾಯಕಿ ಕೂಡ. ಹೌದು, ಅವರು ಮಾಡೆಲ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಮತ್ತು ಕೆಲವು ದೂರದರ್ಶನ ಜಾಹೀರಾತುಗಳಲ್ಲಿ ಕೆಲಸ ಮಾಡಿದರು. ಅಂಜಲಿ ಜನಪ್ರಿಯ ವಿನ್ಯಾಸಕಾರರು ಮತ್ತು ಐಷಾರಾಮಿ ಬ್ರ್ಯಾಂಡ್ಗಳಿಗೆ ಕೆಲವು ಫೋಟೋಶೂಟ್ಗಳನ್ನು ಸಹ ಮಾಡಿದ್ದಾರೆ. ಅವರು ಪ್ರತೀಕ್ ಒಬ್ಬರ್ ಮತ್ತು ನೀಲೆ ಮೆಹಂದೇಲಿ ಅವರೊಂದಿಗೆ ಕೋಬಾಲ್ಟ್ ಬ್ಲೂ ಚಿತ್ರದಲ್ಲಿ ಮಹಿಳಾ ಪ್ರಮುಖ ಪಾತ್ರ ಹೆಸರುವಾಸಿಯಾಗಿದ್ದಾರೆ. ಇದರ ಹೊರತಾಗಿ ಅಂಜಲಿ ಇತರ ಯೋಜನೆಗಳಲ್ಲಿ ಜನ್ನಿ ಮತ್ತು ಇಟ್ಸ್ ಕಾಂಪ್ಲಿಟೆಡ್ ಸೇರಿವೆ. ಮಲಯಾಳಂನ ಹಿಟ್ ಸಿನಿಮಾ ಪ್ರೇಮಂ ಚಿತ್ರದ ಮೂಲಕ ಸಿನಿ ಜಗತ್ತಿಗೆ ಕಾಲಿಟ್ಟವರು ಮಡೋನಾ ಸೆಬಾಸ್ಟಿಯನ್. ಇವರು ಹುಟ್ಟಿದ್ದು ಕೇರಳದಲ್ಲಿ. ಮಲಯಾಳಂ ಇವರ ಆಡುಭಾಷೆ. ಇದೀಗ ಮಡೋನಾ ಅವರು ಹೊಸ ಫೋಟೋಶೂಟ್ ಮಾಡಿಸಿದ್ದಾರೆ. ಮಲಯಾಳಂ ಚಿತ್ರರಂಗದಲ್ಲಿ ಹೆಸರು ಮಾಡಿರುವ ನಟಿ ಮಡೋನಾ ಸೆಬಾಸ್ಟಿಯನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ. ಭಿನ್ನ ಫೋಟೋಶೂಟ್ ಮಾಡಿಸುವ ಮೂಲಕ ಎಲ್ಲರ ಗಮನ ಸೆಳೆಯುತ್ತಾರೆ. ಈಗ ಮಡೋನಾ ಅವರು ಕಪ್ಪು ಬಣ್ಣದ ದಿರಿಸಿನಲ್ಲಿ ಹೊಸ ಫೋಟೋಶೂಟ್ ಮಾಡಿಸಿದ್ದು ಬೋಲ್ಡ್ ಲುಕ್ನಲ್ಲಿ ಅವರು ಗಮನ ಪಟ್ಟೆ ಕೈಕಳ ಗಮನ ಸೆಳೆದಿದ್ದಾರೆ. ಸದ್ಯ ಫೋಟೋಗಳು ಸಖತ್ ವೈರಲ್ ಆಗುತ್ತಿದೆ. ಕೋಟಿಗೊಬ್ಬ 3 ಸಿನಿಮಾದಲ್ಲಿ ಮಡೋನಾ ನಾಯಕಿಯಾಗಿ ಮಿಂಚಿದ್ದರು. ಇದು ಅವರ ಕನ್ನಡದ ಮೊದಲ ಸಿನಿಮಾ ಅನ್ನೋದು ವಿಶೇಷ. ಈ ಚಿತ್ರದಿಂದ ಅವರು ಸ್ಯಾಂಡಲ್ವುಡ್ ಮಂದಿಗೂ ಪರಿಚಯಗೊಂಡರು. 2015ರಲ್ಲಿ ತೆರೆಗೆ ಬಂದ ಪ್ರೇಮಂ ಚಿತ್ರ ಮಡೋನಾ ಅವರ ಮೊದಲ ಸಿನಿಮಾ. 7 ವರ್ಷಗಳ ವೃತ್ತಿ ಜೀವನದಲ್ಲಿ ಸಾಕಷ್ಟು ಗೆಲುವನ್ನು ಅವರು ಕಂಡಿದ್ದಾರೆ. ಸಿನಿಮಾ ಜೊತೆಗೆ ವೆಬ್ ಸೀರೀಸ್ನಲ್ಲೂ ನಟಿಸಿದ್ದಾರೆ. ತಮಿಳು ತೆಲುಗು ಚಿತ್ರಗಳಲ್ಲಿ ನಟಿಸಿ ಭೇಷಣಿಸಿಕೊಂಡಿದ್ದಾರೆ.
ಮಡೋನಾ ಸೆಬಾಸ್ಟಿಯನ್ ನಟಿ ಮತ್ತು ಗಾಯಕಿಯೂ ಹೌದು. ಇವರು ಪ್ರಧಾನವಾಗಿ ತಮಿಳು, ಮಲಯಾಳಂ ಮತ್ತು ತೆಲುಗು ಭಾಷೆಯ ಚಲನಚಿತ್ರ ಉದ್ಯಮಗಳಲ್ಲಿ ಕೆಲಸ ಮಾಡುತ್ತಾರೆ. ಮಡೋನಾ ಪ್ರೇಮಂ, ಕಿಂಗ್ ಲಯರ್, ಪಾಂಡಿ, ಕವನ್, ಇಬ್ಲಿಸ್ ಮತ್ತು ವೈರಸ್, ಬರ್ತ್ಡೇ ನಂತಹ ಅನೇಕ ಕಮರ್ಷಿಯಲ್ ಸಕ್ಸಸ್ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಬೆತ್ತಲೆ ಶೂಟಿಂಗ್ ಮಾಡಿ ಅದರ ಅನುಭವ ತಿಳಿಸಿದ್ದ ಹೆಬ್ಬುಲಿ ನಟಿ ಎರಡನೇ ಮದುವೆಗೆ ರೆಡಿಯಾಗಿದ್ದಾರೆ. ಆ ವಿಡಿಯೋ ವೈರಲ್ ಆಗಿದೆ. ಕಿಚ್ಚ ಸುದೀಪ್ ಅಭಿನಯದ ಹೆಬ್ಬುಲಿ ನಟಿ ಅಮಲಾ ಪೌಲ್ ಎಲ್ಲರಿಗೂ ಚಿರಪರಿಚಿತರು. ಬೆರಳೆಣಿಕೆ ಕನ್ನಡ ಸಿನಿಮಾದಲ್ಲಿ ನಟಿಸಿದರು. ತೆಲುಗು, ತಮಿಳು ಸಿನಿಮಾಗಳಲ್ಲಿ ಹೆಚ್ಚು ನಟಿಸಿದ್ದಾರೆ. ಭಾರತೀಯ ಸಿನಿಮಾದಲ್ಲಿ ಬೆತ್ತಲೆಯಾಗಿ ನಟಿಸಿದ ಕೆಲವೇ ಕೆಲವು ನಟಿಯರ ಪೈಕಿ ಅಮಲಾ ಪೌಲ್ ಒಬ್ಬರು. ಅದ್ದೈ ಸಿನಿಮಾದಲ್ಲಿ ಅಮಲಾ ಮೈಚಳಿ ಬಿಟ್ಟು ನಟಿಸಿದ್ದಾರೆ. ಸಂಪೂರ್ಣ ಬೆತ್ತಲಾಗಿ ಇವರು ನಟಿಸಿದ್ದಾರೆ. ಇವರ ಈ ದೃಶ್ಯವನ್ನು ಕಂಡು ಸಿನಿಪ್ರಿಯರು ಬೇರಿಸಿದ್ದರು. ಆದರೆ ತಾವು ಹೀಗೆ ನಟಿಸಲು ಹೇಗೆ ಸಾಧ್ಯವಾಯಿತು ಎಂಬ ಬಗ್ಗೆ ಹೇಳಿಕೆ ನೀಡಿ ಮತ್ತಷ್ಟು ಸದ್ದು ಮಾಡಿದ್ದರು. ಅಮಲಾ ಪೌಲ್, ಅದೇ ಸಿನಿಮಾದಲ್ಲಿ ಬಟ್ಟೆ ಇಲ್ಲದೆ ನಟಿಸುವುದು ಸವಾಲಾಗಿತ್ತು. ಶೂಟಿಂಗ್ ಸಮಯದಲ್ಲಿ ನನ್ನೊಂದಿಗೆ 15 ಮಂದಿ ಇದ್ದರು. ಒಬ್ಬ ಮಹಿಳೆ ಕೂಡ ಇರಲಿಲ್ಲ. ಕ್ಯಾಮರಾಮನ್, ಲೈಟ್ಸ್ ಮ್ಯಾನ್, ಡೈರೆಕ್ಟರ್, ಹೀಗೆ ಒಟ್ಟು 15 ಜನ ಕೆಲಸ ಮಾಡುತ್ತಿದ್ದರು. ಇವರೆಲ್ಲರ ಮುಂದೆ ಬಟ್ಟೆ ಇಲ್ಲದೆ ಹೇಗೆ ಪ್ರದರ್ಶನ ನೀಡುವುದು ಎಂಬ ಚಿಂತೆಯಲ್ಲಿದ್ದೆ. ಆ ಮನಸ್ಥಿತಿಯಲ್ಲಿದ್ದರೆ ದೃಶ್ಯಗಳು ಖಂಡಿತವಾಗಿ ಸರಿಯಾಗಿ ಬರುವುದಿಲ್ಲ ಎಂದರಿತು. ನನಗೆ ಕ್ಷಣಕ್ಕೆ 15 ಗಂಡಂದಿರಿದ್ದಾರೆ ಎಂದು ಭಾವಿಸಿಕೊಂಡು ನಟಿಸಲು ಪ್ರಾರಂಭಿಸಿದ್ದೆ ಎಂದಿದ್ದರು. ಇದೀಗ ನಟಿ ಎರಡನೇ ಮದುವೆಗೆ ಸಜ್ಜಾಗಿದ್ದಾರೆ. ಗೆಳೆಯ ಜಗತ್ ದೇಸಾಯಿ ಜೊತೆ ಅಮಲಾ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಈ ವಿಡಿಯೋ ಜಗತ್ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇವರ ಮೊದಲ ಪತಿ ತಮಿಳು ನಿರ್ದೇಶಕ ಎಎಲ್ ವಿಜಯ್ ಇವರ ಜೊತೆ ಅಮಲಾ ಪೌಲ್ 2014ರಲ್ಲಿ ಮದುವೆ ಆದರು. ಆದರೆ ಇವರ ಸಂಬಂಧ ಹೆಚ್ಚು ಸಮಯ ಉಳಿಯಲಿಲ್ಲ. 3ನೇ ವರ್ಷಕ್ಕೆ ಇವರು ವಿಚ್ಛೇದನ ಪಡೆದರು. ಈಗ ಅಮಲಾ ಮತ್ತೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ. ಜಗತ್ ದೇಸಾಯಿ ಜೊತೆ ಈಗ ಅವರು ಮದುವೆ ಆಗುತ್ತಿದ್ದಾರೆ. ಬರ್ತ್ಡೇ ದಿನವೇ ಈ ಸುದ್ದಿಯನ್ನು ನಟಿ ಘೋಷಿಸಿದ್ರು. ಈ ಕುರಿತು ವಿಡಿಯೋ ಶೇರ್ ಮಾಡಿಕೊಂಡಿದ್ದಾರೆ. ಸ್ನೇಹಿತ ಪ್ರಪೋಸ್ ಮಾಡುವ ವಿಡಿಯೋ ಇದಾಗಿದೆ. ಈ ಜೋಡಿ ಹಂಚಿಕೊಂಡಿರುವ ವಿಡಿಯೋದಲ್ಲಿ ಎಂಗೇಜ್ಮೆಂಟ್ ಸೆಲೆಬ್ರೇಷನ್ ಹೇಗಿತ್ತು ಎನ್ನುವ ಜಲಕ್ ಇದೆ. ಮಂಡಿ ಊರಿ ಅಮಲಾಗೆ ಜಗತ್ ಪ್ರಪೋಸ್ ಮಾಡಿದ್ದಾರೆ. ಇಬ್ಬರು ಪರಸ್ಪರ ಕಿಸ್ ಮಾಡಿಕೊಂಡಿದ್ದಾರೆ. ಈ ವಿಡಿಯೋ ಜಗತ್ ಅವರು ನನ್ನ ಕ್ವೀನಿಯಸ್ ಎಂದಳು, ಹ್ಯಾಪಿ ಬರ್ತ್ಡೇ ಲವ್ ಎಂಬ ಬರೆದುಕೊಂಡಿದ್ದಾರೆ. ಅಂದ ಹಾಗೆ ಕೇರಳ ಮೂಲದ ಅಮಲಾ ನೀಲತಮರನ್ ಹೆಸರಿನ ಮಲಯಾಳಂ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಆದರೆ ಕಾಲಿವುಡ್ನ ಮೈನಾ ಚಿತ್ರದ ಬಳಿಕ ಅಮಲಾ ಅದೃಷ್ಟವೇ ಬದಲಾಯಿತು. ವಿಜಯ್, ವಿಕ್ರಮ್, ಸೂರ್ಯ, ಆರ್ಯ, ಜಯಂ ರವಿ, ಧನುಷ್ ಸೇರಿದಂತೆ ಕಾಲಿವುಡ್ ಸೂಪರ್ ಸ್ಟಾರ್ಗಳ ಜೊತೆ ನಟಿಸಿದ್ದಾರೆ. ಅಮಲಾ ಪೌಲ್ ಅವರು ಸಿನಿಮಾ ಮಾತ್ರವಲ್ಲದೆ ವೈಯಕ್ತಿಕ ಜೀವನದಲ್ಲೂ ಬಹಳ ಸುದ್ದಿಯಾಗಿದ್ದರು. ನಿರ್ದೇಶಕ ವಿಜಯ್ ಜೊತೆಗೆ ಮದುವೆ ಹಾಗೂ ಡೈವರ್ಸ್ಗಳ ಬಗ್ಗೆ ಚರ್ಚೆಯಾಯಿತು. ಅಲ್ಲದೆ ಮಾಜಿ ಬಾಯ್ ಫ್ರೆಂಡ್ನ ಜೊತೆಗಿನ ಲಿಪ್ಲಾಕ್ ಫೋಟೋಗಳು ವೈರಲ್ ಆಗಿದ್ದವು. ನಟಿ ಅಮಲಾ ಅವರು ಕೊನೆಯದಾಗಿ ಕಾಣಿಸಿಕೊಂಡಿದ್ದು ಕ್ರಿಸ್ಟೋಫರ್ ಸಿನಿಮಾದಲ್ಲಿ. ಅಜಯ್ ದೇವಗನ್ ನಟನೆಯ ಬೋಲಾ ಸಿನಿಮಾದಲ್ಲಿ ಅಮಲಾ ಅತಿಥಿ ಪಾತ್ರ ಮಾಡಿದ್ರು. ಈಗ 3 ಮಲಯಾಳಂ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ. ಬಾಲಿವುಡ್ನ ದಿವಾಸ್ ರೆಡ್ ಕಾರ್ಪೆಟ್ ಡ್ರೆಸ್ಗೆ ಸಂಬಂಧಿಸಿದಂತೆ ಮುಖ್ಯಾಂಶಗಳನ್ನು ಸೃಷ್ಟಿಸುವುದು ಹೊಸದೇನಲ್ಲ. ಬೇರೆ ಡ್ರೆಸ್ ಪ್ರವೃತ್ತಿಯು ಇತ್ತೀಚೆಗೆ ಉದ್ಯಮವನ್ನು ಆವರಿಸಿದೆ ಮತ್ತು ಬಾಲಿವುಡ್ನ ನಟಿಯರು ಈ ಬೋಲ್ಡ್ ಮತ್ತು ಡೇರಿಂಗ್ ಲುಕ್ ಅನ್ನು ಸ್ವೀಕರಿಸಿದ್ದಾರೆ. ಬೇರೆ ಡ್ರೆಸ್ ಅಥವಾ ನೆಕೆಡ್ ಡ್ರೆಸ್ಗಳನ್ನು ಆತ್ಮವಿಶ್ವಾಸದಿಂದ ಕ್ಯಾರಿ ಮಾಡಿ ಮಿಂಚಿದ ನಟಿಯರು ಇಲ್ಲಿದ್ದಾರೆ. ಪ್ರಿಯಾಂಕಾ ಚೋಪ್ರಾರಿಂದ ಹಿಡಿದು ಆಲಯ ಎಫ್ವರೆಗೆ ಈ ಬಾಲಿವುಡ್ ನಟಿಯರು ಬೇರೆ ಡ್ರೆಸ್ಗಳಲ್ಲಿ ಸೊಗಸಾಗಿ ಕಾಣುತ್ತಿದ್ದರು. ಇದನ್ನು ನೆಕೆಡ್ ಡ್ರೆಸ್ ಎಂದು ಕೂಡ ಕರೆಯುತ್ತಾರೆ. ಪ್ರಿಯಾಂಕಾ ಚೋಪ್ರಾಗೆ ತನ್ನ ಬಟ್ಟೆಯೊಂದಿಗೆ ಹೇಗೆ ಟ್ರೆಂಡ್ ಸೃಷ್ಟಿಸಬೇಕೆಂದು ತಿಳಿದಿದೆ ಮತ್ತು ಬೆಲ್ಟ್ನೊಂದಿಗೆ ಅವರ ನ್ಯೂ ಟೋನ್ ಬೇರೆ ಡ್ರೆಸ್ ಇದಕ್ಕೆ ಹೊರತಾಗಿಲ್ಲ. ಗೋಲ್ಡನ್ ಬಾಡಿ ಹಂಗಿಂಗ್ ನೆಕೆಡ್ ಗೌನ್ನಲ್ಲಿ ಸಖತ್ ಸ್ಟನ್ನಿಂಗ್ ಆಗಿ ಕಾಣಿಸಿಕೊಂಡರು. ಈ ಔಟ್ಫಿಟ್ನಲ್ಲಿ ಅನನ್ಯ ಅವರು ಆತ್ಮವಿಶ್ವಾಸ ಮತ್ತು ವರ್ಚಸ್ಸನ್ನು ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ಆಲಯ ಎಫ್ ಸುಂದರವಾದ ಮುತ್ತಿನ ಕೈಕೆಲಸದ ಹೊಂದಿದ್ದ ಬಿಳಿ ನೆಟ್ಬೇರ್ ಗೌನನ್ನು ಆಲಯ ಎಫ್ ಮತ್ತಷ್ಟು ಹಾಟ್ ಆಗಿ ಕಾಣಿಸಿಕೊಂಡರು. ಸೂಕ್ಷ್ಮವಾದ ನೆಟ್ ಫ್ಯಾಬ್ರಿಕ್ ಮತ್ತು ಮುತ್ತುಗಳು ಗ್ಲಾಮರ್ ನೀಡಿತ್ತು. ಮಲೈಕಾ ಅರೋರಾ ತನ್ನ ಅದ್ಭುತ ಫ್ಯಾಷನ್ ಶೋ ಹಾಗೂ ಸ್ಟೈಲ್ಗೆ ಹೆಸರುವಾಸಿಯಾದ ಮಲೈಕಾ ಅರೋರಾ ಸಿಂಗಲ್ ಶೋಲ್ಡರ್ ಬೇರ್ ನೀಲಿ ಗೌನ್ನಲ್ಲಿ ಸುಂದರವಾಗಿ ಕಾಣುತ್ತಿದ್ದರು.
ಸ್ಟ್ರಾಪ್ಲೆಸ್ ಕಪ್ಪು ಬ್ಲೌಸ್ ಗೌನ್ನಲ್ಲಿ ಆಲಿಯಾ ಭಟ್ ಅದ್ಭುತವಾಗಿ ಕಾಣುತ್ತಿದ್ದರು. ಗೌನ್ನ ನಯವಾದ ಮತ್ತು ಸರಳ ವಿನ್ಯಾಸ ಅವರ ಸಹ ಸೌಂದರ್ಯಕ್ಕೆ ಪೂರಕವಾಗಿತ್ತು.